ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಪ್ರಧಾನಮಂತ್ರಿಗಳು ಸುದೀರ್ಘವಾಗಿ ಕೇಂದ್ರ ಸರ್ಕಾರದ ಹೆಲ್ತ್ ಸೆಕ್ರೆಟರಿಯವರ ವರದಿಯನ್ನು ಮತ್ತು ರಾಜ್ಯದ ಎಲ್ಲ ವರದಿಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೆಲವು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ನಾವು ರಾಜ್ಯದ ಸ್ಥಿತಿಗತಿಗಳನ್ನೆಲ್ಲವನ್ನು ಕೂಡ ಹೇಳಿದ್ದೇವೆ. ನಮ್ಮ ರಾಜ್ಯದಲ್ಲಿ ಇವತ್ತು ಕೋವಿಡ್ ನಿಯಂತ್ರಣದಲ್ಲಿದೆ. 9ನೇ ತಾರೀಕಿನ ನಂತರ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಸ್ವಲ್ಪ ಹೆಚ್ಚಾಗಿದೆ. ಅದರ ಹಿನ್ನೆಲೆಯಲ್ಲಿ ಟೆಸ್ಟಿಂಗನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ಪ್ರತಿ ದಿವಸ 30,000 ಟೆಸ್ಟಿಂಗ್ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. 10,000 ಬೆಂಗಳೂರಲ್ಲಿ, 20,000 ಹೊರಗಡೆ. ಮತ್ತು ಪಾಸಿಟಿವ್ ಟೆಸ್ಟ್ಗಳು ಯಾವ ಬರ್ತವೆ, ವಿಶೇಷವಾಗಿ ಅಂತಾರಾಷ್ಟ್ರೀಯ ಪ್ರಯಾಣಿಕರದು 2% ರ್ಯಾಂಡಮ್ ಟೆಸ್ಟ್ ಮಾಡ್ತಾಯಿದ್ದೇವೆ. ಮತ್ತು ಅವರು ಕಂಪ್ಲೀಟಾಗಿ ಅವ್ರು ಟೆಲಿ ಟ್ರ್ಯಾಕಿಂಗ್ ಮಾಡ್ತಾಯಿದ್ದೇವೆ, ಅವ್ರು ಎಲ್ಲಿರ್ತಾರೆ ಏನಿರ್ತಾರೆ ಅಂತ. ಎಸ್ಪೆಷಲಿ ಒಂದು 8 ಕಂಟ್ರಿಗಳು, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಡೋನೇಷ್ಯಾ, ಸೌತ್ ಕೊರಿಯಾ, ಇತರ ದೇಶಗಳದ್ದು ಅಲ್ಲಿ ಟೆಲಿ ಟ್ರ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೇವೆ ಅನ್ನೋದನ್ನು ಹೇಳಿದ್ದೇವೆ. ಮತ್ತು ನಮ್ಮಲ್ಲಿರುವಂಥ ಹಾಸ್ಪಿಟಲ್ ಫೆಸಿಲಿಟೀಸ್ಗಳ ಬಗ್ಗೆ ಎಲ್ಲ ಹೇಳಿದ್ದೇವೆ. ಸುಮಾರು 50,000 ಹೆಚ್ಚು ಸರ್ಕಾರಿ ವಲಯದಲ್ಲಿ ಬೆಡ್ಗಳಿದೆ. ಪ್ರೈವೇಟ್ನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಬೆಡ್ಗಳಿದ್ದಾವೆ. ಮತ್ತು ಆಕ್ಸಿಜನ್ ನಮ್ಮದೇನಿದೆ ಕೆಪಾಸಿಟಿ ಕಂಪ್ಲೀಟಾಗಿ ಸ್ಟಾಕ್ ಇದೆ, ಎಲ್ಲ ಇದೆ, ಎಲ್ಲ ಸನ್ನದ್ಧರಾಗಿದ್ದೇವೆ ಅನ್ನೋಂಥದ್ದನ್ನು ಹೇಳಿದ್ದೀವಿ. ಸುಮಾರು 60 ಲಕ್ಷ ವ್ಯಾಕ್ಸಿನೇಷನ್ ನಮ್ಮಲ್ಲಿ ಇವತ್ತು ಸ್ಟಾಕ್ ಇದೆ, ಅದನ್ನು ಕೂಡ ತಿಳಿಸಿದ್ದೇವೆ. ಅವರು ನಮಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಂದು, ನಿನ್ನೆ ಅಪ್ರೂವಲ್ ಆಗಿರುವಂಥ 6 ವರ್ಷದಿಂದ 12 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಏನಿದೆ, ಇದನ್ನು ಶಾಲೆಯಲ್ಲಿ ಇದನ್ನು ಒಂದು ಅಭಿಯಾನ ರೀತಿಯಲ್ಲಿ ಈ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, 6 ವರ್ಷ 12 ವರ್ಷ. ಮತ್ತು ಏನು ಪ್ರಿಕಾಷ್ನರಿ ವ್ಯಾಕ್ಸಿನೇಷನ್ ಅಂದರೆ 15-18 ವರ್ಷ ಕೊಡಬೇಕು, ಅದನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಟ್ರ್ಯಾಕ್, ಟ್ರೇಸ್, ಟ್ರೀಟ್ ಮತ್ತು ಟಿಕಾ, ಈ 4 ನಾಮ್ಸಿಂದ ಹೋಗಬೇಕು ನೀವು. ಮತ್ತು ಪಬ್ಲಿಕ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನು ಸೂಚನೆ ಕೊಟ್ಟಿರಿ, ಇದನ್ನು ಮುಂದುವರಿಸ್ಬೇಕು. ಮಾಸ್ಕು ಮತ್ತು ಇತರ ಎಲ್ಲವನ್ನು ಕೂಡ ಕಂಪಲ್ಸರಿ ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಹಾಸ್ಪಿಟಲ್ ಸ್ಕೇಲಪ್ ಮಾಡಬೇಕು, ಜಿಲ್ಲಾ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಸ್ಕೇಲಪ್ ಮಾಡಬೇಕು ಅಂತ. ಇನ್ನು ಕೊನೆಯದಾಗಿ ಹಾಸ್ಪಿಟಲಲ್ಲಿ ಫೈರ್ ಇನ್ಸಿಡೆಂಟ್ ಆಗದಂತೆ ಒಂದು ಆಡಿಟ್ ಮಾಡಿಸ್ಬೇಕು ಎಲ್ಲ ಪ್ರಮುಖ ಹಾಸ್ಪಿಟಲ್ಗಳನ್ನು ಅನ್ನುವಂಥದ್ದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊನೆಗೆ ಅವರು ಏನು ಹೇಳಿರುವಂಥದ್ದು ಅಂದರೆ, ನಮ್ಮ ವ್ಯಾಕ್ಸಿನೇಷನ್ ಚೆನ್ನಾಗಿ ಮಾಡಿದ್ರಿಂದ 3ನೇ ಅಲೆಯನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಯಿತು ಬೇರೆ ರಾಷ್ಟ್ರಕ್ಕೆ ಹೋಲಿಸಿದರೆ. ಹೀಗಾಗಿ ವ್ಯಾಕ್ಸಿನೇಷನ್ ಇದಕ್ಕೆ ಮದ್ದು. ವ್ಯಾಕ್ಸಿನೇಷನ್ ಕೊಡುತ್ತಾ ಪ್ರಿಕಾಷ್ನರಿ ಮೆಜರ್ಸ್ ತೊಗೊಳುತ್ತಾ ಎಕಾನಮಿನೂ ಕೂಡ ಅದೇ ರೀತಿಯಲ್ಲಿ ಮುಂದುವರಿಬೇಕು. ಮತ್ತು ಯಾವುದೇ ರೀತಿಯ ಪಬ್ಲಿಕ್ನಲ್ಲಿ ಗಾಬರಿ ಭಯ ಆಗೋದಕ್ಕಿಂತ ಈ ನಮ್ಮ ಏನು ಪ್ರಿಕಾಷನರಿ ಮೆಜರ್ಸ್ ತೆಗೆದುಕೊಂಡು ನಮ್ಮ ಜೀವನ ಮುಂದುವರಿಸ್ಬೇಕು. ಈ 3 ಅಲೆಗಳಿಂದ ನಾವು ಕಲಿತಿರುವಂಥ ಪಾಠ ಇದು. ಹೀಗಾಗಿ ಅನವಶ್ಯಕವಾದಂಥ ಯಾವುದು ನಿರ್ಬಂಧ ಇರಬಾರ್ದು. ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇದೆ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗಲೇ ಪ್ರಾರಂಭ ಸಣ್ಣ ಪ್ರಮಾಣದಲ್ಲಿದ್ದಾಗಲೇ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಅವಶ್ಯಕತೆ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳ್ತಾರೆ.